नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरा नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः चेतो देवता भारती सा मम वचसि निधत्तां सन्निधिं नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु तु भवन्तः सर्व एव हि नौमिन्यायसुधादिकृजयमुनीन् श्रीपादरट्सन्मणीन् व्यासार्यान् विविधागमब्धिभिकरान् श्रीवादिराजानपि वन्देहंसवरान् रघुत्तमगुरून् वैदग्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् ಪಂಚಾಶ್ವರ್ಷಪೂಜಕಾನ್ ನೋಮಿನ್ಯಾಯ ಸುಧಾರತಾನ್ ಜೀವನದಲ್ಲಿ ನಾನಾ ತರಹದ ಧರ್ಮಗಳನ್ನು ಅನುಷ್ಠಾನ ಮಾಡುವಂತಹ ವ್ಯಕ್ತಿ ಪ್ರಧಾನವಾಗಿ ಯಾವುದನ್ನು ಅನುಷ್ಠಾನ ಮಾಡಬೇಕು ಅಂತ ಯುಧಿಷ್ಠಿರ ಭೀಷ್ಮಾಚಾರ್ಯರಿಗೆ ಕೇಳ್ತಾನೆ ನಾವು ಮಾಡುವಂತಹ ಧರ್ಮಗಳು ನಮಗೆ ತೃಪ್ತಿಯನ್ನು ನೀಡಿದರೆ ಸಾಕೋ ಶಾಸ್ತ್ರದ ದೃಷ್ಟಿಯಲ್ಲಿ ಮಾಡುವ ಧರ್ಮಕ್ಕೆ ಪೂರ್ಣವಾದಂತಹ ಸಮ್ಮತಿ ಇರಬೇಕು ಆತ್ಮನ ನಮಗೆ ತೃಪ್ತಿಯಾದರೆ ಸಾಕು ಅದು ಧರ್ಮ ಅಂತ ತಿಳಿದವರು ಅನೇಕ ಜನ ಸಂತೋಷವೇ ಧರ್ಮದ ಗುರಿ ಅಂತ ಭಾವಿಸಿದವರು ಹಲವರು ಸಂತೋಷವೇ ಧರ್ಮದ ಗುರಿ ಸಂತೋಷವೇ ಧರ್ಮದ ಮೂಲ ಯಾವುದರಿಂದ ಸಂತೋಷವಾಗಬಹುದೋ ಅದನ್ನು ಮಾಡೋಣ ಅನ್ನುವ ಪ್ರವೃತ್ತಿ ಇರುವ ಎಲ್ಲ ಜನತೆಗೆ ಒಂದು ಸಂದೇಶವನ್ನು ಕೊಡಿಸುವ ಉದ್ದೇಶಕ್ಕಾಗಿ ಯುಧಿಷ್ಠಿರ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಯುಧಿಷ್ಠಿರನಿಗೆ ಈ ಮಾತು ಗೊತ್ತಿಲ್ಲ ಅಂತೇನಲ್ಲ ಅವನಿಗೆ ಗೊತ್ತು ಆದರೆ ನಮ್ಮಂತಹ ಎಲ್ಲ ಸಜ್ಜನರಿಗೂ ಈ ತತ್ವವನ್ನು ತಿಳಿಸಬೇಕಾಗಿದೆ ಮಹಾನಯಂ ಧರ್ಮಪಥಃ ಭಾರತ ಕಿಂಸ್ವಿ ದೇವೇಹ ಧರ್ಮಾಣ ಅನುಷ್ಠೇಯ ಮತಂ ಬೇಕಾದಷ್ಟು ಧರ್ಮಗಳ ರಾಶಿ ರಾಶಿ ಇದೆ ವೇದಗಳಲ್ಲಿ ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಸ್ಮೃತಿಗ್ರಂಥಗಳಲ್ಲಿ ಸಂಪ್ರದಾಯದಿಂದ ತಿಳಿದು ಬಂದದ್ದು ಒಂದಲ್ಲ ಎರಡಲ್ಲ ಕುಲಾಚಾರಗಳಂತೂ ಲೆಕ್ಕ ಇಲ್ಲದಷ್ಟು ಇವೆ ಯಾವ ಧರ್ಮವನ್ನು ಕಡ್ಡಾಯವಾಗಿ ಮಾಡಬೇಕಾದದ್ದು ಮಾಡದೇ ಇದ್ದರೆ ನಾವು ಮಾಡಿದ ಉಳದೆಲ್ಲ ಧರ್ಮಗಳು ವ್ಯರ್ಥ ಅಂತಾಗಿ ಹೋಗುತ್ತೆ ಅಂತಹ ಧರ್ಮಗಳೇ ಯಾವುದು ಪ್ರತಿಯೊಬ್ಬ ಯುವಕರು ಯುವತಿಯರು ಅತ್ಯಂತ ಎಚ್ಚರದಿಂದ ತಿಳಿಯಬೇಕಾದಂತಹ ಒಂದು ಮಹತ್ವದ ಮಾತು ಭೀಷ್ಮಾಚಾರ್ಯರು ತಿಳಿಸಿಕೊಡ್ತಾರೆ ಇನ್ನುಳಿದದ್ದನ್ನು ನೀವೆಲ್ಲ ಮಾಡಬಹುದು ಕದಾಚಿತ್ ಮಾಡದೇ ಇರಬಹುದು ಒಂದನ್ನು ಮಾಡಿ ಇನ್ನುಳಿದದ್ದೆಲ್ಲವನ್ನೂ ಮಾಡಿದ್ದು ಸಾರ್ಥಕವಾಗತ್ತೆ ಅದನ್ನು ಮಾಡದಿದ್ದರೆ ಮಾತ್ರ ಎಲ್ಲವನ್ನೂ ಮಾಡಿಯೂ ಅದು ವ್ಯರ್ಥವಾದೀತು ಎಚ್ಚರಿಕೆ ಇರಲಿ ಏನದು ಭೀಷ್ಮರು ತಿಳಿಸುವ ಮಾತು ಮಾತಾಪಿತ್ರೋ ಗುರುಣಾಂಚ ಪೂಜಾ ಬಹುಮತ ಮಮ ಯದೇತೇಷ್ಟ್ಯನು ಜಾನೀಯುಹು ಕರ್ಮತಾತ ಸುಪೂಜಿತ ಧರ್ಮ ಧರ್ಮವಿರುದ್ಧವ್ಯ ಯುಧಿಷ್ಠಿರ ಮೂರನ್ನು ಮರೆಯಬೇಡ ಭೀಷ್ಮಾಚಾರ್ಯರು ಉಪನಿಷತ್ತಿನ ಮಾತನ್ನೇ ತಿಳಿಸ್ತಾರೆ ಯಾವುದನ್ನು ತೈತ್ತಿರಿಯ ಉಪನಿಷತ್ತು ಹೇಳುತ್ತದೆ ಕೊನೆ ಭಾಗದಲ್ಲಿ ಶಿಷ್ಯರಿಗೆ ವಿದ್ಯಾಧ್ಯಯನವನ್ನು ಮಾಡಿ ಮನೆಗೆ ತೆರಳುವಾಗ ಗುರುಗಳು ಉಪದೇಶ ಮಾಡುವಂತಹ ಮಾತುಗಳಲ್ಲಿ ಉಪನಿಷತ್ತಿನಲ್ಲಿ ಇದನ್ನು ನಾವು ಕಾಣುತ್ತೇವೆ ಆ ಮಾತನ್ನು ಭೀಷ್ಮಾಚಾರ್ಯರು ಯುಧಿಷ್ಠರನಿಗೆ ತಿಳಿಸಿಕೊಡ್ತಾ ಇದ್ದಾರೆ ತನ್ನನ್ನು ವನಕ್ಕೆ ಅಟ್ಟಿದರೂ ರಾಜ್ಯ ಕೊಡದೆ ಓಡಿಸಿದರು ಅರಗಿನ ಮನೆಯಲ್ಲಿ ಸುಟ್ಟಾಗ ವಿಷ ಕೊಟ್ಟಾಗ ನೀರಿನಲ್ಲಿ ಮುಳುಗಿಸಿದಾಗಲೂ ಏನೂ ಮಾತನಾಡದೆ ಮೂಕನಾಗಿ ಅಂಧನಾಗಿ ಸುಮ್ಮನೆ ಕುಳಿತು ನೋಡಿದರು ಅಂತಹ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಂತಹ ಧೃತರಾಷ್ಟ್ರನನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ ನಿಜವಾಗಿ ತನ್ನ ಹೆತ್ತ ತಂದೆಯಾಗದಿದ್ದರೂ ಅಂತಹ ತಂದೆಯ ಬಗ್ಗೆಯೂ ಕಕ್ಕನ ಬಗ್ಗೆಯೂ ಅಪಾರವಾದ ಗೌರವವನ್ನು ತಾಳಿ ಎಲ್ಲ ಸಜ್ಜನರು ತನ್ನನ್ನು ಹಿಂಬಾಲಿಸಿ ವನವಾಸಕ್ಕೆ ಬಂದಾಗಲೂ ನನ್ನ ಬೆನ್ನು ಹತ್ತಿ ಬರಬೇಡಿ ಕಕ್ಕ ಕಕ್ಕಿಯರನ್ನು ನೋಡಿಕೊಳ್ಳಿ ಧೃತರಾಷ್ಟ್ರ ಗಾಂಧಾರಿಯರನ್ನ ಅಂತ ಬಂದ ಪೌರರನ್ನೆಲ್ಲ ತಿರುಗಿ ಕಳಿಸಿದ ಮಹಾನುಭಾವ ಯುಧಿಷ್ಠಿರ ಅವನಿಗೆ ಈ ಉಪದೇಶ ಬೇಕೇ ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡಪ್ಪ ಅಂತ ಹೊಸದಾಗಿ ಕಲಿಸಬೇಕೆ ಅವನಿಗೆ ಅಲ್ಲ ಸ್ವಾರ್ಥಕ್ಕಾಗಿ ಕೇವಲ ತಮ್ಮ ಐಷ ಆರಾಮಗಳಿಗಾಗಿ ತಮ್ಮ ಭೋಗಕ್ಕಾಗಿ ತಮ್ಮ ಉಚ್ಛೃಂಖಲವಾದ ಮನಸ್ಸಿಗೆ ಬಂದಂತೆ ಯಾವ ಅಡೆತಡೆಗಳಿಲ್ಲದೆ ಸ್ವೇಚ್ಛಾಚಾರದಿಂದ ಜೀವನವನ್ನು ನಡೆಸುವುದಕ್ಕಾಗಿ ತಂದೆ ತಾಯಿಗಳಿಗೆ ಬೆಲೆ ಕೊಡದೆ ಗುರುಗಳ ಮಾತಿಗೆ ಕಿವಿಗೊಡದೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಜೀವನವನ್ನು ನಡೆಸುವ ಜನ ಇದ್ದಾರಲ್ಲ ಮಧ್ಯಮ ವಯಸ್ಸಿನ ಯುವಕ ಯುವಕರು ಯುವತಿಯರು ಅಂಥವರಿಗಾಗಿ ಸಂದೇಶವನ್ನು ಭೀಷ್ಮಾಚಾರ್ಯರ ಮೂಲಕ ಯುಧಿಷ್ಠಿರ ಕೊಡಿಸ್ತಾ ಇದ್ದಾನಷ್ಟೇ ಯುಧಿಷ್ಠಿರನಿಗೆ ಬೇಕಾಗಿಲ್ಲ ಇದು ಅಂತಹ ಪಿತೃಭಕ್ತಿ ಮಾತೃಭಕ್ತಿ ಗುರುಭಕ್ತಿಗಳನ್ನು ಮಾಡಿದವರು ಜಗತ್ತಿನಲ್ಲಿ ಸಿಗೋದು ಕಷ್ಟ ಪ್ರೀತಿಯಿಂದ ಸಾಕು ಸಲಹಿದ ತಂದೆ ತಾಯಿಗಳಲ್ಲಿ ಭಕ್ತಿಯನ್ನು ಮಾಡುವವರು ಕದಾಚಿತ್ ಸಿಗಬಹುದು ನಿಜವಾಗಿ ತನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಭಕ್ತಿ ಮಾಡುವವರು ಸಿಗಬಹುದು ಆದರೆ ನಿಜವಾಗಿ ಜನ್ಮ ಕೊಟ್ಟವರೂ ಅಲ್ಲ ತಂದೆಯ ಅಣ್ಣ ಅನ್ನೋ ಒಂದೇ ಕಾರಣಕ್ಕಾಗಿ ಅವನ ಮಡದಿ ಎನ್ನುವ ಕಾರಣಕ್ಕಾಗಿ ಧೃತರಾಷ್ಟ್ರ ಗಾಂಧಾರಿಯರನ್ನ ಇಷ್ಟು ಕಷ್ಟ ಕೊಟ್ಟಾಗಲೂ ತನಗೆ ಆಗುವ ಕಷ್ಟವನ್ನು ಅತ್ಯಂತ ಮೂಕವಾಗಿ ಏನೂ ವಿರೋಧ ಮಾಡದೆ ಸಹನೆ ಮಾಡಿದವರಿಗೂ ಈ ತರಹದ ಗೌರವವನ್ನು ಸಲ್ಲಿಸುವ ಯುಧಿಷ್ಠಿರನ ವ್ಯಕ್ತಿತ್ವ ನಿಜವಾಗಿ ಜಗತ್ತಿನಲ್ಲಿ ಆದರ್ಶವಾದ ವ್ಯಕ್ತಿತ್ವ ಅಳವಡಿಸಿಕೊಳ್ಳುವುದು ಬಹಳ ಕಷ್ಟ ಆದರ್ಶ ಕನ್ನಡಿ ಕನ್ನಡಿಯಲ್ಲಿ ಹೇಗಿದೆ ಹಾಗೆ ವ್ಯಕ್ತಿತ್ವ ಬೀಳೋದಿಲ್ಲ ಯಾವಾಗಲೂ ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂತರೆ ಕನ್ನಡಿಯಲ್ಲಿ ಪಶ್ಚಿಮಕ್ಕೆ ಮುಖ ಇರುತ್ತದೆ ನಮ್ಮ ಬಲ ಅಲ್ಲಿ ಎಡ ನಮಗೆ ಭಾರ ಅದು ಹಗರು ನಮ್ಮ ಮೈಗಿರುವ ಸ್ಪರ್ಶ ರಸ ಗಂಧ ನಾವು ಮಾಡುವ ಮಾತುಗಳು ಯಾವುದೂ ಅಲ್ಲಿರೋದಿಲ್ಲ ಶಬ್ದ ಗಂಧ ರಸ ನಾಂಚ ಕೀದೃಶಿ ಪ್ರತಿಬಿಂಬತ ಹಾಗೆ ಯುಧಿಷ್ಠಿರನ ಆದರ್ಶ ಅಂತಂದಾಗ ಯುಧಿಷ್ಠಿರನ ಆದರ್ಶ ರಾಮದೇವರ ಆದರ್ಶ ಭೀಷ್ಮಾಚಾರ್ಯರ ಆದರ್ಶ ಜೀವನದಲ್ಲಿ ನಮಗೆ ಪರಿಪೂರ್ಣವಾಗಿ ಬರೋದು ಬೇಕಾಗೇ ಇಲ್ಲ ಹೆಸರೇ ಆದರ್ಶ ಆದರ್ಶದಲ್ಲಿ ಪೂರ್ಣವಾಗಿ ಬರೋದೇ ಇಲ್ಲ ಅದು ಅದು ತಿರುವು ಮುರುವಾಗೇ ಬರೋದು ಅಷ್ಟು ಬಂದರೂ ಸಾಕು ಬೇಕಾದಷ್ಟಾಯಿತು ಅಂತ ಕಷ್ಟ ಕೊಟ್ಟ ತಂದೆ ತಾಯಿಗಳನ್ನೂ ಪ್ರೀತಿ ಮಾಡುವಂತಹ ಔದಾರ್ಯ ಯುಧಿಷ್ಠಿರನಲ್ಲಿದ್ದರೆ ಪ್ರೀತಿಯಿಂದ ರಕ್ಷಣೆ ಮಾಡಿ ಸಾಕಿ ಸಲುಹಿದ ಜನ್ಮ ಕೊಟ್ಟು ವಿದ್ಯೆ ಕೊಟ್ಟು ಅನ್ನ ಕೊಟ್ಟು ಬೆಳೆಸಿದ ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡಿದರೆ ಸಾಕು ಯುಧಿಷ್ಠಿರನಂತೆ ಬೇಡ ಯುಧಿಷ್ಠಿರನಂತೆ ಬೇಡ ಅವನ ಆದರ್ಶ ಬಂದರೆ ಸಾಕು ಕನ್ನಡದಲ್ಲಿ ತಿರುವುಮುರು ಬರುತ್ತಲ್ಲ ಕಷ್ಟ ಕೊಟ್ಟ ತಂದೆ ತಾಯಿಗಳಿಗೆ ಅವನು ಪ್ರೀತಿಸಿದ ಸುಖ ಕೊಟ್ಟ ತಂದೆ ತಾಯಿಗಳನ್ನಾದರೂ ಪ್ರೀತಿಸಿ ಸಾಕು ಜನ್ಮ ಕೊಡದೇ ಇದ್ದರೂ ಕಕ್ಕ ಕಕ್ಕಿ ಅನ್ನುವುದಕ್ಕಾಗಿ ಪ್ರೀತಿಸಿದ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನಾದರೂ ಕೊನೆ ಪಕ್ಷ ಆಧರಿಸಿ ಗೌರವಿಸಿ ಅವರನ್ನು ಪೂಜಿಸಿದ್ರೆ ಸಾಕು ಬೇರೆಯವರನ್ನ ಮಾಡಬಾರ್ದು ಅನ್ನೋದ್ರೊಳಗೆ ತಾತ್ಪರ್ಯ ಅಲ್ಲ ಕೊನೆ ಪಕ್ಷ ಇದಿಷ್ಟಿರನ ಆದರ್ಶ ನಮ್ಮ ಜೀವನದಲ್ಲಿ ಬರಬೇಕು ಇದಿಷ್ಟಿ ಭೀಷ್ಮಾಚಾರ್ಯರಂತಾರೆ ನೋಡು ತ್ರಿಶ್ವಪ್ರಮಾದ್ಯನ್ಸು ತ್ರೀನ್ ಲೋಕಾನಪಿ ಜೇಷ್ಯಸಿ ತ್ವಿಮಂ ಲೋಕಂ ಮಾತೃವೃತ್ಯ ತಥಾ ಪರಂ ಬ್ರಹ್ಮಲೋಕಂ ಗುರೋರ್ವೃತ್ಯ ನಿಯಮೇನ ತರಿಷ್ಯಸಿ ತಂದೆಯಲ್ಲಿ ಭಕ್ತಿಯನ್ನು ಮಾಡಿದರೆ ಈ ಲೋಕದ ಎಲ್ಲ ವಿಧವಾದ ಕಷ್ಟಗಳನ್ನು ಗೆದ್ದು ಈ ಲೋಕದಲ್ಲಿ ಕೀರ್ತಿವಂತನಾಗಿ ಮೇಲೆ ಬರ್ತೀಯ ತಾಯಿಯಲ್ಲಿ ಗೌರವವನ್ನು ಇಟ್ಟುಕೊಂಡರೆ ತಾಯಿಯ ವಚನವನ್ನು ಪರಿಪಾಲನೆ ಮಾಡ್ತಾ ತಾಯಿಯ ಸೇವೆಯನ್ನು ಮಾಡಿದರೆ ಪರಲೋಕವನ್ನು ಗೆಲ್ಲುವುದಕ್ಕೆ ಸಾಧ್ಯ ಬ್ರಹ್ಮೋಪದೇಶ ಮಾಡಿದ ತತ್ವಜ್ಞಾನವನ್ನು ನೀಡಿದ ಗುರುಗಳಲ್ಲಿ ಭಕ್ತಿ ಮಾಡಿದರೆ ಬ್ರಹ್ಮಲೋಕವನ್ನೇ ಗೆಲ್ಲಬಹುದು ಮೋಕ್ಷವನ್ನೇ ಹೊಂದಬಹುದು ಎಂತಹ ತಾರತಮ್ಯವನ್ನು ಹೇಳಿದ್ದಾರೆ ನೋಡಿ ಈ ಲೋಕ ಪರಲೋಕಗಳನ್ನು ಗೆದ್ದು ಬ್ರಹ್ಮಲೋಕವನ್ನು ಗೆಲ್ಲಬಹುದು ಈ ಮೂರು ಅಧಿಷ್ಠಾನಗಳಲ್ಲಿ ಭಗವಂತನ ಪೂಜೆಯನ್ನು ಮಾಡಿದರೆ ತಂದೆ ತಾಯಿ ಗುರು ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಎಲ್ಲ ಕಡೆಗಿದ್ದೂ ನಮ್ಮನ್ನು ಪರಮಾತ್ಮ ಅನುಗ್ರಹ ಅಡಿಯೇ ಮಾಡ್ತಾನೆ ಅದರಲ್ಲಿಯೂ ವಿಶೇಷವಾಗಿ ಚೇತನರಲ್ಲಿ ಆ ಚೇತನರಲ್ಲಿಯೂ ವಿಶೇಷವಾಗಿ ತಂದೆ ತಾಯಿ ಗುರುಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದು ನಮಗೆ ಈ ದೇಹವನ್ನು ತಂದೆ ತಾಯಿಗಳ ಮೂಲಕ ಗುರುಗಳಲ್ಲಿದ್ದು ವಿದ್ಯೆಯನ್ನು ಕೊಟ್ಟು ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ನಾವು ಸಾಧನೆಯನ್ನು ಮಾಡಿಕೊಳ್ಳುವಂತೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಅಂತಹ ಭಗವಂತನನ್ನ ಈ ಅಧಿಷ್ಠಾನಗಳಲ್ಲಿ ನೀವು ಪೂಜೆ ಮಾಡಿದರೆ ಮೂರು ಲೋಕಗಳನ್ನು ಗೆಲ್ಲಬಹುದು ಇದನ್ನು ಮರೆಯಬೇಡ ನೈತಾನ್ ಅತಿಶಯೀಥಾಸ್ತ್ವಂನಾತ್ಯಶ್ ನೀಥಾಹ ನ ಜೀವನದಲ್ಲಿ ಇದನ್ನು ವ್ರತ ಅಂತ ಇಟ್ಟುಕೋ ಎಂದಿಗೂ ಇವರನ್ನು ಮೀರಿ ನಡೆಯಬೇಡ ಪ್ರತಿಯೊಬ್ಬ ಯುವಕರು ಅರ್ಥ ಮಾಡಿಕೊಳ್ಳಬೇಕು ಸಣ್ಣ ಸಣ್ಣ ಕಾರಣಗಳಿಗಾಗಿ ಉಣ್ಣುವ ವಿಷಯ ಇರಬಹುದು ತಿನ್ನುವ ವಿಷಯ ಇರಬಹುದು ಓಡಾಡುವ ವಿಷಯ ಇರಬಹುದು ವಿವಾಹದ ಪ್ರಸಂಗಗಳಿರಬಹುದು ಇನ್ನು ಅನೇಕ ತರಹದ ಜೀವನದ ಯಾವುದೇ ಘಟ್ಟಗಳಿರಬಹುದು ಪ್ರವಾಸ ಇರಬಹುದು ಉದ್ಯೋಗ ಇರಬಹುದು ನಾನಾ ತರಹದ ಪ್ರಸಂಗಗಳು ಬದುಕಿಗಾಗಿ ತಾನು ತನ್ನದೇ ಆದ ದಾರಿಯನ್ನು ಕಂಡುಕೊಳ್ಳಬೇಕಾದದ್ದು ಅನಿವಾರ್ಯವಾದರೂ ಆ ದಾರಿ ಎಂತಹ ದಾರಿಯಾಗಿರಬೇಕು ಅಮೂಲ್ಯವಾದ ಈ ಮಾನವ ಶರೀರ ಅಮೂಲ್ಯವಾದಂತಹ ಈ ಸಾಧನ ಶರೀರ ಕೋಟಿ 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 ಜನ್ಮಗಳ ನಂತರ ಲಭಿಸಿದ ಈ ಸಾಧನ ಶರೀರ ಹಾಳಾಗದೇ ಇರೋ ಹಾಗೆ ನಮ್ಮ ಸಾಧನೆಗೆ ಅಡ್ಡಿ ಆಗದೇ ಇರುವಂತೆ ನಮ್ಮ ಪ್ರಧಾನವಾದ ಲಕ್ಷ್ಯಕ್ಕೆ ಗುರಿಗೆ ಯಾವುದೇ ಭಂಗ ಬರದೇ ಇದ್ದಂತೆ ನಮ್ಮ ದಾರಿಯನ್ನು ನಾವು ರೂಪಿಸಿಕೊಳ್ಳಬೇಕು ಅದನ್ನು ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಶಾಸ್ತ್ರಜ್ಞರಾದ ಅನುಭವಿಗಳಾದ ಪ್ರಜ್ಞಾವಂತರಾದ ವಿವೇಕ ಪ್ರಜ್ಞೆ ಇರುವಂತಹ ವಿವೇಕದ ಕಣ್ಣನ್ನು ನೀಡುವಂತಹ ಜ್ಞಾನಿಗಳಿಂದ ಗುರುಗಳಿಂದ ಆ ಸರಿಯಾದ ಮಾರ್ಗವನ್ನು ತಾನು ತಿಳಿದುಕೊಂಡು ಆ ಮಾರ್ಗದಲ್ಲಿ ಹೆಜ್ಜೆ ಇಡುವ ಪ್ರಯತ್ನವನ್ನು ಮಾಡಬೇಕೇ ಹೊರತು ನೈತಾನ್ ಅತಿಶಯೀಥಾಸ್ತ್ವಂ ಅವರೇನಾದರೂ ಹೇಳಲಿ ನನಗೆ ತಿಳಿದದ್ದು ನಾನು ಮಾಡುತ್ತೇನೆ ಅಂತ ತಿರಸ್ಕಾರ ಮಾಡಿ ತನ್ನ ಮನಸ್ಸಿಗೆ ಬಂದಂತೆ ತಾನು ವರ್ತನೆ ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ತನ್ನ ಕಷ್ಟಗಳನ್ನು ಅವರ ಮುಂದೆ ಬಿಚ್ಚಿ ಇಟ್ಟು ತನಗಿರುವ ಸಮಸ್ಯೆಗಳನ್ನು ಅವರಿಗೆ ಹೇಳಿಕೊಳ್ಳಬೇಕು ಹೀಗಿದೆ ನನ್ನ ಕಷ್ಟ ನನ್ನ ಸಮಸ್ಯೆ ನನ್ನ ಪರಿಸ್ಥಿತಿ ಹೀಗಿದೆ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡಿ ಇಂಥ ಹಿರಿಯರಿಗೆ ಗುರುಗಳಿಗೆ ತಂದೆ ತಾಯಿಗಳಿಗೆ ಕೇಳಿ ಆಲೋಚನೆ ಮಾಡಿ ಅವರ ಅನುಭವದ ಜ್ಞಾನದ ವಿವೇಕದ ಶಾಸ್ತ್ರಜ್ಞಾನದ ಹಿನ್ನೆಲೆಯಲ್ಲಿ ನೀಡುವಂತಹ ಅವರ ಸಲಹೆಗಳನ್ನು ಗಂಭೀರವಾಗಿ ಆಲೋಚನೆ ಮಾಡಿ ತಾನು ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕೇ ಹೊರತು ನೈತಾನ್ ಅತಿಶಯೀಥಾಸ್ತ್ವಂ ಸಹಜವಾಗಿ ಇವರಿಗೇನು ತಿಳಿತಿದೆ ನನ್ನಷ್ಟು ಬುದ್ಧಿ ಯಾರಿಗಿದೆ ನನ್ನಷ್ಟು ವಿಚಾರ ಶಕ್ತಿ ವಿವೇಕ ಇನ್ಯಾರಿಗಿದೆ ಅಂತ ಅವರನ್ನು ತಿರಸ್ಕಾರ ಮಾಡಿ ಉದಾಸೀನ ಮಾಡಬಾರದು ಇವನು ಮಾಡುವಂತಹ ಉದ್ಯೋಗವೋ ಇವನು ಮಾಡುವ ಸಂಶೋಧನೆಯೋ ಇವನು ಮಾಡುವಂತಹ ಯಾವುದೋ ಒಂದು ಸೂಕ್ಷ್ಮವಾದ ಇವನದೇ ಆದಂತಹ ಅಧ್ಯಯನ ಇವನದೇ ಆದ ಸಂಶೋಧನೆಗೆ ನಿಲುಕುವ ವಿಷಯದಲ್ಲಿ ಬೇರೆಯವರು ಕೈ ಹಾಕಲಿಕ್ಕಿಲ್ಲ ಅದು ಇವನ ವಿಷಯ ಅದು ಆದರೆ ಜೀವನದಲ್ಲಿ ತಾನು ಯಾವ ತರಹದ ಜೀವನದ ಮೌಲ್ಯಗಳನ್ನು ಆಧರಿಸಿ ತಾನು ಬದುಕಬೇಕು ಅನ್ನುವುದರ ಬಗ್ಗೆ ಮಾತ್ರ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಆ ಮಾರ್ಗದಲ್ಲಿ ನಡೆಯಬೇಕಾದದ್ದು ಅಗತ್ಯ ಇದೆ ನೈತಾನ್ ಅತಿಶಯೀಥಾಸ್ತ್ವಂ ನಾತ್ಯಶ್ನೀಥಾಹ ನ ದೂಷಯೇಹೇ ಸಣ್ಣ ಸಣ್ಣ ಕಾರಣಗಳಿಗಾಗಿ ದೂಷಣ ಮಾಡಬೇಡ ತಿರಸ್ಕಾರ ಮಾಡಬೇಡ ನಿನ್ನಿಂದ ಯಾವುದನ್ನೂ ಅವರು ಬಯಸೋದಿಲ್ಲ ಅವರಿಗೆ ಯೋಗ್ಯವಾದ ಗೌರವವನ್ನು ಕೊಟ್ಟು ಅವರ ಮಾರ್ಗದರ್ಶನದಂತೆ ನೀನು ನಡೆದರೆ ಸಾಕು ಅವರು ಸಂತೋಷ ಪಡ್ತಾರೆ ಅವರನ್ನು ಸಂತೋಷಪಡಿಸಿದರೆ ನಿನ್ನ ಎಲ್ಲ ಧರ್ಮ ಕಾರ್ಯಗಳು ನೀನು ಮಾಡಿದ ಎಲ್ಲ ಸತ್ಕಾರ್ಯಗಳು ಸಾರ್ಥಕವಾಗುತ್ತೆ ಅವರನ್ನು ಅಳಿಸಿದರೆ ನೀನು ಮಾಡಿರತಕ್ಕ ಎಲ್ಲ ಪುಣ್ಯ ಕರ್ಮಗಳನ್ನು ಆ ಅಳುವ ನೀರೇ ಅಳಿಸಿಬಿಡುತ್ತೆ ನೀನು ಅವರನ್ನು ಅಳಿಸಿದರೆ ಆ ನೀರು ನಿನ್ನ ಪುಣ್ಯವನ್ನು ಅಳಿಸಿಬಿಡುತ್ತೆ ಯಾವ ಪುಣ್ಯವೂ ಉಳಿಯೋದಿಲ್ಲ ಅಂತಾರೆ ಸರ್ವೇ ತೃತ ಲೋಕಾ ತ್ರಯ ಆದೃತಾ ಅನಾದೃತಾಸ್ತು ಯಸ್ಯೈತೆ ಸರ್ವಾಸ್ತಸ್ಯ ಅಫಲಾ ಸರ್ವಾಸ್ತಸ್ಯ ಸರ್ವಾಸ್ತ ಮಹಾಭಾರತ ಹೇಳುವ ಮಾತು ನೋಡಿ ವೇದವ್ಯಾಸದೇವರ ಮಾತು ತಂದೆ ತಾಯಿ ಗುರುಗಳಿಗೆ ಆದರವನ್ನು ನೀಡದೆ ಮಾಡಿದ ಎಂತಹ ಸತ್ಕಾರ್ಯಗಳಾಗಿದ್ದರೂ ಸರ್ವಾಸ್ತಸ್ಯ ಅಫಲಾಹ ಕ್ರಿಯಾ ಆ ಕ್ರಿಯೆಗಳೆಲ್ಲ ವ್ಯರ್ಥವಾಗಿಬಿಡುತ್ತೆ ಎಂದಿಗೂ ಆ ತರಹದ ಪ್ರವೃತ್ತಿ ಮನುಷ್ಯನಲ್ಲಿರಬಾರದು ಅವರು ಮಾಡಿದಂತಹ ಉಪಕಾರವನ್ನು ಸ್ಮರಣೆ ಮಾಡಿ ಚಿಂತನೆ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ತಾನು ವರ್ತನೆ ಮಾಡಬೇಕು ಕೇವಲ ಶಾಸ್ತ್ರಗಳನ್ನು ಅಧ್ಯಾಪನ ಮಾಡಿದಂತಹ ಮಂತ್ರಗಳನ್ನು ಗ್ರಂಥಗಳನ್ನು ಕಲಿಸಿಕೊಟ್ಟ ಹತ್ತು ಆಚಾರ್ಯರಿಗಿಂತಲೂ ದೇಹ ಕೊಟ್ಟ ತಂದೆ ಬಹಳ ದೊಡ್ಡವ ಹತ್ತು ತಂದೆ ಮಾಡುವ ಉಪಕಾರವನ್ನು ಒಬ್ಬ ತಾಯಿ ಮಾಡ್ತಾಳೆ ಹತ್ತು ತಾಯಿ ಮಾಡುವಂತಹ ಉಪಕಾರವನ್ನು ಒಬ್ಬ ಗುರು ಮಾಡ್ತಾನೆ ಅಂತ ಹೇಳಿದ್ರು ಆಚಾರ್ಯ ಬೇರೆ ಗುರು ಬೇರೆ ದಶಾಚಾರ್ಯಾನ್ ಉಪಾಧ್ಯಾಯ ಉಪಾಧ್ಯಯಾನ್ ಪಿತಾದಶ ಪಿತೃಂ ದಶತು ಮಾತಾ ಏಕಾ ಸರ್ವಾ ವಾ ಪೃಥಿವೀಮಿ ಗುರುತ್ೇ ನಾಭಿಭವತಿ ಮಾತೃ ಸಮೋ ಗುರು ಗುರುರ್ಗರೀಯ ಪಿತೃತಃ ಮಾತೃತಶ್ಚೇತಿ ಮೇಮತಿ ಶರೀರೇತ ಸೃಜತ ಮಾತಾ ಚ ಭಾರತ ಆಚಾರ್ಯ ಶಿಷ್ಟಾ ಯಾ ಜಾತಿ ಸಾ ಸಮ್ಯಗ ಆಚಾರ್ಯಶಿಷ್ಟತಿ ತಂದೆ ತಾಯಿಗಳು ಈ ದೇಹವನ್ನು ಕೊಟ್ಟವರು ಅಷ್ಟಾದರೇನೆ ಈ ದೇಹದಿಂದ ಮಾಡಬೇಕಾದ ಸಾಧನೆಗಳು ಬೇಕಾದಷ್ಟಿವೆ ಇವತ್ತು ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ವಿಜ್ಞಾನದ ಯುಗದಲ್ಲಿ ಎಂತಹ ಪ್ರಗತಿ ಆದರೆ ಆ ಪ್ರಗತಿಗೆ ಕಾರಣ ಯಾವುದು ಈ ಮಾನವನ ದೇಹವೇ ತಾನೆ ಈ ಮಾನವನಿಗಿರುವ ಮಸ್ತಿಷ್ಕವೇ ಇಂತಹ ದೇಹದಲ್ಲಿದ್ದು ಈ ಮಸ್ತಿಷ್ಕದ ಬಳಕೆಯನ್ನು ಮಾಡಿಕೊಂಡು ತಾನೆ ಇಷ್ಟು ಪ್ರಗತಿಶೀಲನಾಗಿದ್ದಾನೆ ಮಾನವ ಇವತ್ತಿನ ಸಮಾಜ ಇಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂತಹ ದೇಹವನ್ನು ಕೊಟ್ಟವರು ತಂದೆ ತಾಯಿಗಳೇ ಇದೇ ದೇಹದಲ್ಲಿದ್ದು ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಬಹುದು ಅಂತಹ ದೇಹಕ್ಕೂ ಕಾರಣರಾದವರು ತಂದೆ ತಾಯಿಗಳೇ ಆದರೆ ಇಂತಹ ದೇಹವನ್ನು ಪಡೆದುಕೊಂಡು ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡಿದರೆ ಪ್ರಯೋಜನ ಏನು ಅವನಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿ ಮೋಕ್ಷದವರೆಗೂ ಅವನನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಅವನಿಗೆ ಉಪದೇಶ ಮಾಡಿದ ಗುರುಗಳಿದ್ದಾರಲ್ಲ ಅವರು ಎಲ್ಲರಿಗಿಂತಲೂ ಶ್ರೇಷ್ಠರಾದವರು ಎಂಬುದಾಗಿ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ತಿಳಿಸಿಕೊಡ್ತಾರೆ ಇಂತಹ ಗುರುಗಳ ತಂದೆ ತಾಯಿಗಳ ಉಪಕಾರವನ್ನು ಸ್ಮರಿಸಿ ಅವರ ಮಾರ್ಗದರ್ಶನದಲ್ಲಿ ತನ್ನ ಜೀವನವನ್ನು ನಡೆಸಬೇಕು ಕೃತಜ್ಞನಾಗಿರಬಾರದು ಕೃತಜ್ಞನಾಗಿರಬೇಕು ಅಂತ ಮಹಾಭಾರತ ಹೇಳುತ್ತದೆ ಪ್ರಸಿದ್ಧರಾದ ಈ ದೇಹವನ್ನು ಕೊಟ್ಟ ತಂದೆ ತಾಯಿ ಗುರುಗಳಿಗೆ ನಾವು ವಿನೀತರಾಗಿರಬೇಕು ಅಂತಾದರೆ ನಿಜವಾದ ತಂದೆ ನಿಜವಾದ ತಾಯಿ ನಿಜವಾದ ಗುರು ಮೂರೂ ಆದಂತಹ ಭಗವಂತನಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು ಇದನ್ನು ಅರ್ಥ ಮಾಡಿಕೊಳ್ಳಿ ಒಂದು ದೇಹಕ್ಕೆ ಕಾರಣರಾದ ತಂದೆ ತಾಯಿಗಳ ಉಪಕಾರವನ್ನೇ ನಾವು ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಪ್ರತಿ ಜನ್ಮದಲ್ಲಿಯೂ ನಮಗೆ ದೇಹವನ್ನು ಕೊಡುವವನು ದೇವರೇ ಅವನೇ ನಿಜವಾದ ತಂದೆ ಅವನೇ ನಿಜವಾದ ತಾಯಿ ದೇಹವನ್ನು ಕೊಡುವುದಕ್ಕೆ ನಿಮಿತ್ತರಾದವರು ಮಾನವ ತಂದೆ ತಾಯಿಗಳಾದರೆ ನಿಜವಾಗಿ ದೇಹವನ್ನು ಮಾಡುವಂತಹ ಮುಖ್ಯ ಕಾರಣನಾದವರು ಭಗವಂತ ಪ್ರತಿಯೊಂದು ದೇಹದ ಒಂದೊಂದು ಸೆಲ್ಲುಗಳನ್ನೂ ಸೃಷ್ಟಿ ಮಾಡಿದ ಒಂದೊಂದು ಸೆಲ್ಲುಗಳಲ್ಲಿಯೂ ಅತ್ಯದ್ಭುತವಾದ ಪ್ರಪಂಚವನ್ನೇ ಇಟ್ಟ ಮಹಾನುಭಾವ ಆ ಭಗವಂತ ನಮ್ಮ ಅಸ್ಥಿಗಳು ಮಾಂಸಗಳು ಎಲ್ಲ ಸಪ್ತ ಧಾತುಗಳನ್ನು ನಿರ್ಮಾಣ ಮಾಡಿದವನು ಪ್ರತಿಯೊಂದು ನರಗಳನ್ನು ಎಲ್ಲಿ ಜೋಡಿಸಬೇಕೋ ಹಾಗೆ ಜೋಡಿಸಿದಂತಹ ಅತ್ಯದ್ಭುತ ಕಲಾಕಾರ ಮಹಾಯೋಗೇಶ್ವರ ಆ ಭಗವಂತ ಕೃಷ್ಣ ಅಂತಹ ದೇಹಗಳನ್ನು ನಿರ್ಮಾಣ ಮಾಡಿದ ನಿಜವಾದ ತಂದೆ ತಾಯಿ ದೇವರು ಎಷ್ಟು ನರಗಳಿವೆ ಅಂತ ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದಷ್ಟು ದೇಹದಲ್ಲಿ ದೇವರು ಜೋಡಿಸಿ ಇಟ್ಟಿದ್ದಾನೆ ಸಮಗ್ರವಾದ ಪೃಥ್ವಿಯನ್ನು ಮೂರು ಬಾರಿ ಸುತ್ತಬಹುದಂತೆ ನಮ್ಮ ದೇಹದ ನರಗಳನ್ನು ಜೋಡಿಸಿದರೆ ಅಷ್ಟು ನರಗಳನ್ನು ಈ ಪುಟ್ಟ ಶರೀರದಲ್ಲಿ ದೇವರು ಜೋಡಿಸಿದ್ದಾನೆ ಅಂತಹ ಅತ್ಯದ್ಭುತವಾದ ಈ ದೇಹದ ನಿರ್ಮಾಣವನ್ನು ಮಾನವರು ಮಾಡಿರುವುದಕ್ಕೆ ಸಾಧ್ಯ ಇಲ್ಲ ಮಾನವರು ಕೇವಲ ನಿಮಿತ್ತರಾದವರು ಮೊನ್ನೆ ನಾನು ಹೇಳುವಂತೆ ಇಂತಹ ದೇಹದೊಳಗೆ ಏನಿದೆ ಅಂತ ಬಹಳ ಕಷ್ಟಪಟ್ಟು ತಿಳಿದುಕೊಂಡದ್ದಕ್ಕೆ ನಮ್ಮ ಸಮಾನ ಬುದ್ಧಿವಂತರು ಯಾರಿಲ್ಲ ಅಂತ ವಿಜ್ಞಾನಿಗಳು ಅಂದುಕೊಳ್ಳುತ್ತಾರೆ ನಿಜ ಅವರು ಬಹಳ ಬುದ್ಧಿವಂತರು ಯಾಕೆಂದರೆ ಅವರು ಏನಿದೆ ಅಂತ ತಿಳಿಸಿಕೊಟ್ಟದ್ದಕ್ಕೆ ಆದರೆ ಅವರ ಸಮಾನ ಯಾರಿಲ್ಲ ಅವರನ್ನು ಮೀರುವವರು ಯಾರಿಲ್ಲ ಅಂತ ಮಾತ್ರ ತಿಳಿಯಬಾರದು ಗೊತ್ತಿಲ್ಲದೆ ಇದ್ದವರಿಗೆ ಹೇಳಿದ್ದು ದೊಡ್ಡ ಉಪಕಾರವೇ ಅವರು ಮಾಡಿದ್ದು ಆದರೆ ಅಂತಹ ಅದ್ಭುತವಾದ ದೇಹದ ನಿರ್ಮಾಣ ಮಾಡದ ಸ್ವಾಮಿ ಎಂತಹ ಸರ್ವಜ್ಞ ಎಂತಹ ಕರುಣಾಮಯ ಇದನ್ನು ನಾವು ತಿಳಿಯಬೇಕು ಇಂತಹ ಅತ್ಯದ್ಭುತವಾದ ದೇಹವನ್ನು ಸೃಷ್ಟಿ ಮಾಡಿ ಈ ದೇಹಕ್ಕೆ ಉಣ್ಣುವುದಕ್ಕೆ ಆಹಾರವನ್ನು ಹೊರಗೆ ಸೃಷ್ಟಿಸಿ ಬದುಕುವುದಕ್ಕೆ ಈ ಪಂಚಮಹಾಭೂತಗಳನ್ನು ಇಂತಹ ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವ ತಂದೆ ತಾಯಿ ಸರ್ವಸ್ವ ಭಗವಂತ ವಿದ್ಯೆಯನ್ನು ಉಪದೇಶ ಮಾಡಿದ ಗುರುವೂ ಅವನೇ ಯಾವುದೇ ವಿದ್ಯೆಯನ್ನು ಯಾರೇ ಉಪದೇಶ ಮಾಡಲಿ ಅವರಲ್ಲಿದ್ದು ಉಪದೇಶ ಮಾಡುವವನು ಅವರಿಗೆ ಬುದ್ಧಿ ಕೊಟ್ಟವನು ಇವನಿಗೆ ಬುದ್ಧಿ ಕೊಟ್ಟವನು ಇಬ್ಬರಿಗೂ ಬುದ್ಧಿ ಪ್ರಚೋದಕನಾದ ನಿಜವಾದ ಗುರು ಭಗವಂತ ತನಗೆ ತಿಳಿದದ್ದನ್ನು ತಾನು ಹೇಳಬಹುದು ಗುರು ಆದರೆ ಶಿಷ್ಯನಿಗೆ ತಿಳಿಯುತ್ತದೋ ತಿಳಿಯೋದಿಲ್ಲವೋ ತಿಳಿದರೆ ಹೇಳ್ತಾನೆ ತಿಳಿದೇ ಇದ್ದರೆ ನಿನ್ನ ಹಣೆಬರಹ ಅಂತನಬಹುದು ಆದರೆ ಅವನಲ್ಲಿಯೂ ಇದ್ದು ಅವನ ಬುದ್ಧಿಗೂ ಪ್ರಚೋದನೆ ಮಾಡಿ ತಿಳಿಯುವಂತೆ ಮಾಡಿ ತಿಳಿವಳ್ಳಿ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ ಅಂತ ದಾಸರು ಹೇಳುವಂತೆ ಅವನೇ ತಿಳುವಳಿಕೆಯಾಗಿ ತಿಳಿಸುವವರಲ್ಲಿಯೂ ಇದ್ದು ತಿಳಿದುಕೊಳ್ಳುವವರಲ್ಲಿಯೂ ಇದ್ದು ತಿಳುವಳಿಕೆಯನ್ನು ನೀಡಿ ನಿಜವಾದ ಅರ್ಥದಲ್ಲಿ ಗುರು ಅಂತ ಅನಿಸಿಕೊಳ್ಳುವವನು ಭಗವಂತ ಅನಾದಿ ಕಾಲದಿಂದ ಅಪೌರುಷೇಯವಾದ ವೇದಗಳನ್ನು ಅನಂತ ವೇದ ರಾಶಿಗಳನ್ನು ತತ್ವಜ್ಞಾನವನ್ನು ನೀಡುವುದಕ್ಕಾಗಿ ಉಪದೇಶವನ್ನು ಮಾಡಿದವನು ಭಗವಂತ ಮಹಾಭಾರತ ರಾಮಾಯಣ ಪಂಚರಾತ್ರ ಪುರಾಣಾದಿಗಳನ್ನು ರಚನೆ ಮಾಡಿ ತತ್ವಜ್ಞಾನದ ದೊಡ್ಡದಾದ ಭಂಡಾರವನ್ನೇ ನಮ್ಮೆಲ್ಲರಿಗಾಗಿ ಕೊಟ್ಟ ಮಹಾಗುರು ಪರಮಾತ್ಮ ಇಷ್ಟು ಉಪದೇಶ ಮಾಡಿದ ಗುರುಗಳು ಪ್ರಪಂಚದೊಳಗೆ ಯಾರೂ ಇಲ್ಲ ಏನೋ ಒಂದು ಸಮಸ್ಯೆ ಇದೆ ಕಂಪನಿ ಲಾಸ್ ಒಳಗಿದೆ ಒಂದು ಸ್ವಲ್ಪ ಏನಾದರೂ ನೀವು ಇದಕ್ಕೆ ಉಪಾಯ ಹೇಳಿ ಹೇಗೆ ಇದು ಊರ್ಜಿತಾವಸ್ಥೆಗೆ ಬಂದೀತು ಅಂತ ಅಷ್ಟನ್ನು ಯಾರಾದರೂ ಸೂಚನೆ ಮಾಡಿದರೆ ತಿಳಿಸಿಕೊಟ್ಟರೆ ಹಣ ಕೊಟ್ಟು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ತಮ್ಮ ಲಾಸಿನಲ್ಲಿರುವ ಕಂಪನಿಯನ್ನು ಮತ್ತೆ ಪ್ರಾಫಿಟ್ಟಿನಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರೇನು ಒಂದು ಗಂಟೆ ಕನ್ಸಲ್ಟೇಷನ್ ಕೊಟ್ಟು ಹೋಗ್ಬೋದು ಅಷ್ಟೇ ಅಷ್ಟಕ್ಕೆ ಅದಕ್ಕೆ ಬೆಲೆ ಇದೆ ಏಕೆಂದರೆ ಅಷ್ಟು ಬುದ್ಧಿ ನಮ್ಮಲ್ಲಿಲ್ಲ ಅವರು ಅದರಲ್ಲಿ ಪಳಗಿದವರು ಅವರ ಮಾರ್ಗದರ್ಶನ ನಮಗೆ ಸಿಗ್ತದೆ ಅಂತ ಹಣ ಕೊಟ್ಟು ಮಾರ್ಗದರ್ಶನವನ್ನು ಪಡೆದುಕೊಳ್ಳುವವರಿದ್ದಾರೆ ಆದರೆ ಭಗವಂತ ಮಾಡುವ ಮಾರ್ಗದರ್ಶನ ಇದು ಕೆಲವೇ ವರ್ಷಗಳವರೆಗೆ ಉಳಿಯುವಂತಹ ಯಾವ ಒಂದು ಕಂಪನಿ ಲಾಸ್ ಒಳಗಿದೆ ಎನ್ನುವುದಕ್ಕಾಗಿ ಅಲ್ಲ ಆ ಕಂಪನಿ ಬಹಳ ಪ್ರಾಫಿಟ್ಟಿಗೆ ಬರೋ ಹಾಗೆ ಮಾಡೋದರೊಳಗೆ ಇವನ ಜೀವನವೇ ಲಾಸ್ ಆಗಿ ಹೋಗಿಬಿಟ್ಟಿರ್ತದೆ ಕೃಷ್ಣಾರ್ಪಣ ಕಣ್ಣು ಮುಚ್ಚಿಬಿಟ್ಟಿರ್ತಾನೆ ಅದು ಶಾಶ್ವತ ಅಲ್ಲ ಅದು ಇರೋಷ್ಟು ದಿವಸವೂ ಇವನಿರೋದಿಲ್ಲ ಅಶಾಶ್ವತವಾದ ಈ ದೇಹ ಅಶಾಶ್ವತವಾದ ಈ ಸಂಪತ್ತು ಇವನ ಉದ್ಯೋಗ ಇವನ ಕಂಪನಿ ಇದರ ಉಚ್ಛ್ರಾಯಕ್ಕಾಗಿ ಇವನು ಸಲಹೆ ಸೂಚನೆಗಳನ್ನು ಪಡೆಯಬೇಕಾದರೇನೇ ಹಣ ಕೊಟ್ಟು ಪಡಿತಾನೆ ಅದಕ್ಕಷ್ಟು ಬೆಲೆ ಕೊಡ್ತಾನೆ ನಮ್ಮ ಅನಂತ ಕಾಲದ ಈ ಮೋಕ್ಷ ಮಾರ್ಗದ ಪಯಣ ಅನಂತ ಕಾಲದ ಸುಖವನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವೆಲ್ಲ ಮಾಡುವಂತಹ ಪ್ರಯತ್ನ ಇಂತಹ ಅಮೂಲ್ಯವಾದ ನಮ್ಮ ಸಾಧನೆಯ ಮಾರ್ಗಕ್ಕೆ ಮೋಕ್ಷ ಮಾರ್ಗಕ್ಕೆ ಯಾವ ರೀತಿಯಾಗಿ ನಾವು ನಡೆದರೆ ನಮ್ಮ ಜೀವನದ ಉದ್ಧಾರವಾದೀತು ಯಾವ ಮಾರ್ಗದಲ್ಲಿ ನಡೆದರೆ ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ನಮಗೆ ಕಷ್ಟವಾಗೋದಿಲ್ಲ ಇಂತಹ ಜನ್ಮ ಮರಣಗಳ ಚಕ್ರದಿಂದಲೇ ನಮ್ಮನ್ನು ನಾವು ತಪ್ಪಿಸಿಕೊಂಡು ನಮ್ಮ ಆತ್ಮ ಸ್ವರೂಪಕ್ಕೇನೆ ಪ್ರಾಫಿಟ್ ಆಗೋ ಹಾಗೆ ಯಾವುದೇ ರೀತಿಯ ಲಾಸ್ ಆಗದೆ ಯಾವಾಗಲೂ ಪ್ರಾಫಿಟ್ಟಿನೊಳಗೆ ನಾವಿರಬೇಕು ಈ ಜನ್ಮದಲ್ಲಿ ಅಲ್ಲ ಜನ್ಮ ಜನ್ಮಾಂತರಗಳಲ್ಲಿಯೂ ನಾವು ಪ್ರಾಫಿಟ್ಟೊಳಗೆ ಇದ್ದು ಕೊರೆಗೂ ಅನಂತ ಕಾಲದವರೆಗೆ ಆನಂದದಲ್ಲಿ ಸಂತೋಷದಲ್ಲಿ ಸುಖದಲ್ಲಿ ನಾವು ಜೀವನವನ್ನು ನಡೆಸಬೇಕು ಅಂತಹ ಮಾರ್ಗದರ್ಶನವನ್ನು ಮಾಡುವ ವ್ಯಕ್ತಿ ದೇವರನ್ನು ಬಿಟ್ಟರೆ ಬೇರೆ ಇನ್ಯಾರಿಲ್ಲ ಅದು ಒಂದು ಗಂಟೆ ಎರಡು ಗಂಟೆ ಯಾವಾಗೋ ಮೀಟಿಂಗ್ ಅರೇಂಜ್ ಮಾಡಿದಾಗ ಬಂದು ಹೋಗುವವನಲ್ಲ ದೇವರು ಒಂದು ಗಂಟೆ ಎರಡು ಗಂಟೆ ಅಲ್ಲ ದೇವರು ಆಡಿದ ಮಾತು ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಯಾವಾಗಲೂ ಈ ವೇದಗಳನ್ನು ಶಾಸ್ತ್ರಗಳನ್ನು ಮಹಾಭಾರತ ರಾಮಾಯಣಾದಿ ಸತ್ಶಾಸ್ತ್ರಗಳನ್ನು ಉಪದೇಶ ಮಾಡ್ತಾನೇ ಇರ್ತಾನೆ ಆ ಉಪದೇಶದ ಪರಂಪರೆ ಬಂದೇ ಬರ್ತದೆ ನಮ್ಮವರೆಗೆ ಬ್ರಹ್ಮದೇವರಿಗೆ ದೇವರು ಉಪದೇಶ ಮಾಡುತ್ತಾನೆ ಅವರು ರುದ್ರಾಜಿಗಳಿಗೆ ಉಪದೇಶ ಮಾಡ್ತಾರೆ ಋಷಿಗಳಿಗೆ ಮುನಿಗಳಿಗೆ ನಮ್ಮ ಗುರುಗಳ ಮುಖಾಂತರ ಈ ಎಲ್ಲ ಶಾಸ್ತ್ರಗಳ ಉಪದೇಶ ಇವತ್ತಿಗೂ ನಮಗೆ ತಲುಪ್ತಾ ಇವೆ ಆ ರೀತಿಯಾಗಿ ನಿರಂತರವಾಗಿ ಉಪದೇಶವನ್ನು ಮಾಡುವಂತಹ ಭಗವಂತನಿಗೆ ಅನಂತ ಕಾಲದ ನಮ್ಮ ಲಾಭಕ್ಕಾಗಿ ಪ್ರತಿ ಕ್ಷಣದಲ್ಲಿಯೂ ಉಪದೇಶವನ್ನು ಮಾಡುವ ಆ ಉಪದೇಶವನ್ನು ಗ್ರಹಿಸುವ ಯೋಗ್ಯತೆಯನ್ನು ನಮಗೆ ನೀಡುವ ಗುರು ದೇವರನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ಪ್ರತಿ ಜನ್ಮದಲ್ಲಿ ದೇಹ ಕೊಡುವ ತಂದೆ ತಾಯಿ ಯಾವಾಗಲೂ ವಿದ್ಯೆಯನ್ನು ಉಪದೇಶ ಮಾಡುವ ಮಹಾ ಗುರು ಮೊದಲನೆಯ ದಿನ ತಿಳಿದ ಹಾಗೆ ಯಾವುದೋ ಒಂದೋ ಎರಡೋ ವಿಷಯಕ್ಕೆ ಉಪದೇಶ ಮಾಡುವವನಲ್ಲ ಹೇಗೆ ಶ್ವಾಸೋಚ್ಛ್ವಾಸ ಮಾಡಬೇಕು ಹೇಗೆ ಊಟ ಮಾಡಬೇಕು ಹೇಗೆ ವಿಹಾರ ಮಾಡಬೇಕು ನೀರು ಕುಡಿಯುವುದು ಹೇಗೆ ಆಚಮನ ಮಾಡುವುದು ಹೇಗೆ ತಂದೆಯ ಜೊತೆಗೆ ತಾಯಿಯ ಜೊತೆಗೆ ಅಕ್ಕ ತಂಗಿ ಅಣ್ಣ ತಮ್ಮ ಗುರು ಬಂಧು ಬಳಗ ರಾಜ ಪ್ರಜೆ ಮಿತ್ರ ಶತ್ರು ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಇದೆಲ್ಲವನ್ನೂ ತಿಳಿಸಿಕೊಟ್ಟಂತಹ ಮಾರ್ಗದರ್ಶಕ ಭಗವಂತ ಇಂತಹ ಗುರು ಯಾರಿದ್ದಾರೆ ಮಹಾಭಾರತದಲ್ಲಿ ಏನು ಬಂದಿಲ್ಲ ಯಾವ ತರಕಾರಿ ತಿನ್ನಬೇಕು ಯಾವುದು ತಿನ್ನಬಾರದು ಯಾವ ಹೂವಿನ ವಾಸನೆ ನೋಡಬೇಕು ಯಾವುದು ನೋಡಬಾರದು ಏನಿಲ್ಲ ಹೇಳಿ ಮಹಾಭಾರತದೊಳಗೆ ಇದೆಲ್ಲ ಇದೆ ಪೂಜೆಗೆ ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸಬಾರದು ಲಂಚ ತೆಗೆದುಕೊಂಡ್ರೆ ಏನು ಅನರ್ಥ ಇದೆ ಮಾಂಸ ಭಕ್ಷಣೆ ಮಾಡಿದರೆ ಏನಾಗುತ್ತೆ ಮದ್ಯಪಾನ ಮಾಡಿದರೆ ಏನು ಅನಾಹುತ ಇದೆ ಪ್ರತಿಯೊಂದನ್ನು ಹೇಳ್ತಾನೆ ಆರೋಗ್ಯವಂತನಾಗಿ ದುರ್ವ್ಯಸನ ಮುಕ್ತನಾಗಿ ಗುರುಭಕ್ತನಾಗಿ ಪಿತೃಭಕ್ತನಾಗಿ ಮಾತೃಭಕ್ತನಾಗಿ ಆದರ್ಶ ಜೀವನವನ್ನು ನಡೆಸ್ತಾ ಅತ್ಯಂತ ಶ್ರೇಷ್ಠ ಸಾಧಕನಾಗಿ ಮುಕ್ತಿ ಮಾರ್ಗದ ಈ ಪಯಣದಲ್ಲಿ ಅತ್ಯುತ್ತಮ ಸಾಧಕನಾಗಿಯೂ ಇರುವಂತೆ ಒಬ್ಬ ವ್ಯಕ್ತಿಯನ್ನು ಮಾಡುವ ಅನಂತ ಸುಖವನ್ನೇ ಅದಕ್ಕೆ ಫಲವನ್ನಾಗಿ ಕೊಡುವ ಒಂದು ಶ್ರೇಷ್ಠವಾದ ಉಪದೇಶ ಇದು ದೇವರ ಉಪದೇಶ ನೀವು ಹೀಗೆ ಮಾಡಿ ಮಾಡಿದರೆ ಪ್ರಾಯ ಇದರಿಂದ ಲಾಭ ಆಗಬಹುದು ಅಂತ ನನಗೆ ನನಗನ್ನಿಸ್ತದೆ ಮಾಡಿ ನೋಡಿ ಅಂತ ಹೇಳುವವನಲ್ಲ ದೇವರು ಯಾರೋ ಫಲ ಕೊಡುವವರಾಗಿದ್ದರೆ ಹೀಗೆ ಹೇಳಬೇಕು ನೀವು ಹೀಗೆ ಮಾಡಿ ಫಲ ನಾನು ಕೊಡುತ್ತೇನೆ ಅಂತ ಹೇಳುವಂತಹ ಸ್ವತಂತ್ರನಾದ ಸ್ವಾಮಿ ದೇವರು ಇಂತಹ ಗುರು ಇನ್ನುಳಿದ ಗುರುಗಳು ಹೀಗೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಹೇಳಿದ್ದನ್ನು ಹೇಳುವವರು ಅಷ್ಟೇ ಅವರು ಇದರಿಂದ ನಿಮಗೆ ದೇವರು ಫಲ ಕೊಡ್ತಾನೆ ದೇವತೆಗಳು ಫಲ ಕೊಡುವವರಿದ್ದಾರೆ ಇನ್ನೊಬ್ಬರ ಮೇಲೆ ಭಾರ ಹಾಕಿ ಹಿಂದೆ ಸರಿಯುವ ಗುರುಗಳು ಆದರೆ ಈ ಗುರು ಹಾಗಲ್ಲ ವೇದವ್ಯಾಸ ದೇವರು ಈ ಕರ್ಮಗಳನ್ನು ನೀವು ಮಾಡಿ ಇದಕ್ಕೆ ನಾನು ಫಲ ಕೊಡ್ತೇನೆ ಅಂತ ಎದತಟ್ಟಿ ಹೇಳುವಂತಹ ಗುರು ಭಗವಂತ ಸಮಃ ಕೋನು ಹಿತೋ ಹರೇನಃ ಅರ್ಜುನ ಯುಧಿಷ್ಠಿರರು ಇದೇ ಶ್ರೀಕೃಷ್ಣ ಪರಮಾತ್ಮನಿಗೆ ಅಂತಾರೆ ಒಂದು ಪ್ರಸಂಗದಲ್ಲಿ ಸಮಃ ಕೋನು ಹಿತೋ ಹರೇನಹ ನಿಮಗೆ ಸಮಾನರಾದ ಹಿತ ಬಯಸುವವರು ಪ್ರಪಂಚದೊಳಗೆ ಇನ್ಯಾರಿದ್ದಾರೆ ನನಗೆ ಅರ್ಥ ಮಾಡಿಕೊಳ್ಳಿ ಎರಡಕ್ಷರ ಉಪದೇಶ ಮಾಡಿದ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದ ಗುರುಗಳು ಅವರ ಸ್ಮರಣೆ ಅವರ ಅನುಗ್ರಹ ಇದೇ ನಮಗೆ ತಾರಕ ಅಂದ ಮೇಲೆ ಇನ್ನು ಭಗವಂತನ ಶರಣಾಗತಿ ಪರಮಾತ್ಮನ ಆದೇಶವನ್ನು ನಾವು ಪರಿಪಾಲನೆ ಮಾಡಿದರೆ ನಮ್ಮ ಉದ್ಧಾರವಾಗುತ್ತೆ ಎನ್ನುವುದರೊಳಗೆ ಸಂಶಯ ಏನು ಗುರುರ್ ಗುರುರ್ ನಾಸ್ತಿ ಪಾತಕಂ ಕೇವಲ ಗುರು ಸ್ಮರಣೆ ಮಾಡಿದರೆ ಸಾಕು ನಮ್ಮ ಪಾಪಗಳ ಪರಿಹಾರವಾಗುತ್ತೆ ಎಲ್ಲ ಕಷ್ಟಗಳಿಂದ ನಾವು ಮೇಲೆ ಬರಬಹುದು ಎಂಥ ಕಷ್ಟದೊಳಗಿದ್ದರೂ ಗೊತ್ತಾಗದಿದ್ದಂತೆ ಕಷ್ಟಗಳು ಮಾಯವಾಗಿ ಹೋಗುತ್ತೆ ಗುರುಗಳ ಸ್ಮರಣೆಯಿಂದ ಅನುಭವಿಸಿ ನೋಡಿ ಪರೀಕ್ಷೆ ಮಾಡಿ ನೋಡಿ ಅಂಧಶ್ರದ್ಧೆಯಿಂದ ಯಾರೂ ನಂಬಬೇಡಿ ಕಷ್ಟ ಬರಲಿ ಬರಲಿ ಅಂತ ನಾನು ಬಯಸ್ತಾ ಇಲ್ಲ ಇಂತಹ ಬಹಿರಂಗ ಸಭೆಯಲ್ಲಿ ಕಷ್ಟ ಬರಲಿ ಅಂತೀರಲ್ಲ ಒಳ್ಳೆಯದಾಗಲಿ ಅನ್ನೋದು ಬಿಟ್ಟು ಅಂತನಬೇಡಿ ಕಷ್ಟ ಬಂದಾಗ ಗುರುಗಳ ಸ್ಮರಣೆಯನ್ನು ಮಾಡಿ ನೋಡಿ ಕಷ್ಟಗಳ ಪರಿಹಾರವಾಗುತ್ತೋ ಇಲ್ಲೋ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಣೆ ಮಾಡಿದರೆ ಕಷ್ಟಗಳ ಪರಿಹಾರವಾಗತ್ತೆ ಸಾಕ್ಷಾತ್ ಸರ್ವೋತ್ತಮ ಗುರುವಾದ ಸ್ವತಂತ್ರ ಗುರುವಾದ ಭಗವಂತನ ಸ್ಮರಣೆಯಿಂದ ಕಷ್ಟಗಳ ಪರಿಹಾರವಾಗುತ್ತೆ ಅಂತೇನು ಹೇಳೋದು ಅಂತಹ ಗುರು ತಂದೆ ತಾಯಿ ಮೂರೂ ಆಗಿರುವಂತಹ ಆ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನ ಮಾಡದೆ ಅವನ ಆಜ್ಞೆಯಂತೆ ಇರುವ ಶಾಸ್ತ್ರಗಳ ಆದೇಶಗಳನ್ನು ನಾವು ಪರಿಪಾಲನೆ ಮಾಡಬೇಕಾದದ್ದನ್ನು ನಮ್ಮ ಜೀವನದ ಗುರಿಯನ್ನಾಗಿ ಇಟ್ಟುಕೊಳ್ಳಬೇಕು ಯಾವ ಪ್ರಸಂಗದಲ್ಲಿಯೂ ಕೃತಜ್ಞರಾಗಿ ತಂದೆ ತಾಯಿಗಳು ಮಾಡಿದ ಉಪಕಾರವನ್ನು ಗುರುಗಳ ಮಾಡಿದ ಉಪಕಾರವನ್ನು ಸ್ಮರಿಸದೇ ಸ್ಮರಿಸದೇ ಇರೋದಷ್ಟೇ ಅಲ್ಲ ಎಷ್ಟೋ ವಾಸಿ ಅವರಿಗೆ ದ್ರೋಹವನ್ನು ಬಗೆದು ಅವರಿಗೆ ದುಃಖ ಆಗುವಂತೆ ಅವರ ಮನಸ್ಸಿಗೆ ನೋವಾಗುವಂತೆ ಬಾಯಿಗೆ ಬಂದ ಹಾಗೆ ಬೈದು ಅಂದು ಆಡಿ ಜಗಳ ಆಡಿ ಅವರನ್ನೇ ಹಾಕಿ ವೃದ್ಧಾಶ್ರಮಗಳಿಗೆ ಹುಡುಕಿಕೊಂಡು ಅಲದಾಡಿ ಕಷ್ಟಪಡುವಂತೆ ಮಾಡುವಂತಹ ಪ್ರವೃತ್ತಿ ಇವತ್ತಿನ ಅನೇಕ ಮಕ್ಕಳಲ್ಲಿ ಕಾಣ್ತಾ ಇದೆ ಇದು ಮಾಯವಾಗಬೇಕು ಪ್ರಾಚೀನ ಸಂಸ್ಕೃತಿ ಮತ್ತೆ ಉಜ್ಜೀವನ ಆಗಬೇಕು ಮನೆಯಲ್ಲಿ ತಂದೆ ತಾಯಿಗಳನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡಿ ಎಷ್ಟೇ ಕಷ್ಟ ಆಗಲಿ ತಂದೆ ತಾಯಿಯಂದಿರ ಸೇವೆಯನ್ನು ಮಾಡ್ತಾ ಗುರುಗಳ ಸೇವೆಯನ್ನು ಮಾಡ್ತಾ ಇರಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಎಲ್ಲ ಮಕ್ಕಳಲ್ಲಿ ಯುವಕ ಯುವತಿಯರಲ್ಲಿ ಜಾಗೃತವಾಗಬೇಕು ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿಯಿಂದ ನೋಡಬೇಕು ಅಷ್ಟೇ ಪ್ರೀತಿಯಿಂದ ಅತ್ತೆ ಮಾಮಂದಿರನ್ನು ನೋಡಬೇಕಾದದ್ದು ಕರ್ತವ್ಯ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಾರೋ ಅಷ್ಟೇ ಪ್ರೀತಿಯಿಂದ ಸೊಸೆಯಂದರನ್ನು ನೋಡಿಕೊಳ್ಳಬೇಕಾದದ್ದು ಅತ್ತೆ ಮಾವಂದಿರ ಕರ್ತವ್ಯವಾಗಿದೆ ಇದನ್ನು ಮಹಾಭಾರತ ಬಹಳ ಎಚ್ಚರಿಕೆಯಿಂದ ತಿಳಿಸ್ತಾ ಇದೆ ಕೃತಜ್ಞತೆ ಇರಬಾರದು ಕೃತಜ್ಞತೆ ಇರಬೇಕು ಸಹನಶೀಲತೆ ಇರಬೇಕು ಎರಡಿದ್ದರೆ ಜೀವನದಲ್ಲಿ ಎಲ್ಲ ಯುವಕರು ಜಗತ್ತನ್ನು ಗೆದ್ದಂತೆ ಸರಿ ಎರಡೇ ಎರಡು ಎರಡೇ ಬಟ್ ಮಾಡಿದ್ದಾರೆ ಶ್ರೀಮದಾಚಾರ್ಯ ಕೃತಜ್ಞತೆ ಇರಲಿ ಸಹನಶೀಲತೆ ಇರಲಿ ಸಾಕು ಯಾರು ಯಾರ ಜೊತೆಗೆ ನಾನು ಜಗಳಾಡ್ತಾ ಇದ್ದೇನೆ ಮಿತಂ ದದಾತಿ ಹಿ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಸಿ ಹಿ ದಾತಾರಂ ಭರ್ತಾರಂ ಪೂಜಯೇತ್ ಸ್ವಲ್ಪ ದಿನ ತಂದೆ ರಕ್ಷಣೆ ಮಾಡ್ತಾನೆ ತಾಯಿ ರಕ್ಷಣೆ ಮಾಡ್ತಾಳೆ ಮಗ ನೋಡ್ಕೋಬಹುದು ಆದರೆ ಕೊನೆಯವರೆಗೂ ತನ್ನನ್ನು ರಕ್ಷಣೆ ಮಾಡುವ ಅಮಿತವಾದ ಸುಖವನ್ನು ನೀಡುವ ಅಮಿತವಾದ ಪ್ರೀತಿಯನ್ನು ನೀಡುವ ಎಲ್ಲ ರೀತಿಯಿಂದ ತನಗೆ ರಕ್ಷಕನಾಗಿ ತನಗಾಗಿ ದುಡಿದು ತನಗಾಗಿ ಗಳಿಸಿ ತನಗಾಗಿ ಎಲ್ಲವನ್ನೂ ನೀಡುವಂತಹ ಗಂಡನನ್ನು ವಿಶೇಷವಾಗಿ ಪ್ರೀತಿಯಿಂದ ಕಾಣಬೇಕು ಅಂತ ಸೀತಾದೇವಿ ರಾಮಾಯಣದಲ್ಲಿ ಹೇಳುವ ಮಾತನ್ನು ನಾವು ಕೇಳ್ತೇವೆ ಇದು ಸೀತೆಯ ಸಂದೇಶ ವಾಲ್ಮೀಕಿ ರಾಮಾಯಣದಲ್ಲಿ ಅಂತಹ ಗಂಡನಿಂದ ತನಗೆ ಸುಖ ಈ ತರಹದ ವಿಶೇಷವಾದ ಸೌಭಾಗ್ಯವನ್ನು ತನಗೆ ನೀಡಿದ ಪ್ರೀತಿಯನ್ನೂ ಕೊಟ್ಟ ಸುಖವನ್ನೂ ಕೊಟ್ಟ ಹಣವನ್ನೂ ಕೊಟ್ಟ ತನಗಾಗಿ ದುಡಿಯುವ ಕಷ್ಟಪಡುವ ಎಲ್ಲರನ್ನೂ ತನಗಾಗಿ ದೂರ ಸರಿಸುವ ತನ್ನ ಗಂಡ ಆದರೆ ಆ ಗಂಡನನ್ನು ಕೊಟ್ಟವರು ಯಾರು ಅತ್ತಿಮ ಹೊಂದಿರ ಹೌದೋ ಅಲ್ವೋ ಹಾಗಾದರೆ ಆ ಅತ್ಯಮಾವಂದಿರು ತನಗೆ ಬೇಡ ಗಂಡ ಮಾತ್ರ ಬೇಕು ನಾವು ಬೇರೆ ಮನೆ ಮಾಡ್ತೇವೆ ಬೇರೆ ಮನೆ ಮಾಡಿದರೆ ಬರ್ತೇನೆ ಇಲ್ಲದೇ ಇದ್ದರೆ ಇಲ್ಲ ಈ ತರಹದ ಪ್ರವೃತ್ತಿ ಎಲ್ಲರಲ್ಲಿಯೂ ಸಹಜವಾಗಿದೆ ಸ್ವಲ್ಪ ಸಹನಶೀಲತೆ ಬೇಕು ಜನರೇಷನ್ ಗ್ಯಾಪ್ ಇರುವ ಮೂಲಕ ಒಂದೆರಡು ಮಾತುಗಳನ್ನು ಹೆಚ್ಚು ಕಡಿಮೆಯ ಮಾತಾಡಬಹುದು ಆದರೆ ಸಹನಶೀಲತೆಯಿಂದ ಅದನ್ನು ಸಹನೆ ಮಾಡಿಕೊಂಡು ಕೇಳ್ತೀರಿ ಇತಿಹಾಸವನ್ನು ಪುರಾಣವನ್ನು ಎಂತೆಂತಹ ಕಷ್ಟಗಳನ್ನು ಸಹನೆ ಮಾಡಿದವರಿದ್ದಾರೆ ಅಂಥ ಕಷ್ಟಗಳಂತೂ ಇವತ್ತು ಯಾರಿಗೂ ಬರೋದಿಲ್ಲ ಬೇಕು ಅಂದರೂ ಬರೋದಿಲ್ಲ ಏನು ಸೀತೆಯಂತೆ ವನವಾಸದಲ್ಲಿರಬೇಕಾಗಿದೆಯಾ ದ್ರೌಪದಿ ಹಾಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಎಷ್ಟು ಜನರ ಕಷ್ಟ ಎಷ್ಟು ಜನರ ವಿರೋಧ ಏನು ಪೀಡೆ ಯಾವುದಿಲ್ಲ ಏನೋ ಸಣ್ಣ ಸಣ್ಣ ಮಾತುಗಳು ಒಂದು ಸ್ವಲ್ಪ ಮಡಿ ಮೈಲಿಗೆ ಮಾಡಬೇಕು ತುಳಸಿ ಪೂಜೆ ಮಾಡು ಅಂತ ಹೇಳಿದರೆ ಸಾಕು ಈ ಮೃದ್ ಮುದುಕರ ಸಹವಾಸ ಬೇಡ ಬೇರೆ ಮನೆ ಮಾಡು ಯಾವಾಗಲೂ ಅರಣ್ಯದೊಳಗೆ ಗಿಡಗಳ ಮಧ್ಯದಲ್ಲಿ ಹಾವು ಚೇಳು ಹಿಂಸ್ರ ಪಶುಗಳ ಮಧ್ಯದಲ್ಲಿ ಜೀವನವನ್ನು ನಡೆಸಿದಾಗಲೂ ಸಹನಶೀಲತೆಯಿಂದ ಜೀವನವನ್ನು ಸಾಗಿಸಿದ ನಮ್ಮ ಪ್ರಾಚೀನರಲ್ಲಿ ಅದರಿಂದ ಸಮಗ್ರವಾದ ಜಗತ್ತಿಗೆ ಆದರ್ಶರಾಗಿ ಇವತ್ತಿಗೂ ಮಾನ್ಯರಾಗಿ ಮೆರೆದಂತಹ ಮಹಾನುಭಾವರಲ್ಲಿ ಒಂದು ಸಣ್ಣ ಆಚರಣೆ ಏನೇನೇನೇನೂ ಕಷ್ಟ ಇಲ್ಲ ಬೇಕಾದಷ್ಟು ನೂರಾರು ಬಕೆಟು ಮೈ ಮೇಲೆ ಒಂದು ಸಣ್ಣ ಲೋಟ ನೀರು ತುಳಸಿಗೆ ಹಾಕಿದರೆ ಏನಿವರ ಅಪ್ಪನ ಗಂಟು ಹೋಗ್ತದೆ ಅಷ್ಟು ಹೇಳಿದ್ದಕ್ಕೆ ಅತ್ತೆ ಮಾಮ ಬೀಳಾಯಿತು ಯಾಕೆ ಹಬ್ಬ ಹರಿದಿನಗಳು ಬಂದಾಗ ದೇವರ ಪೂಜೆ ಮಾಡು ಅಂತ ಹೇಳ್ತಾರೆ ಬೇರೆ ಏನು ಹೇಳ್ತಾರೆ ಪೂಜೆ ಮಾಡೋದು ಒಂದು ಐದು ನಿಮಿಷ ಆಮೇಲೆ ಶಾವಿಗೆ ಪಾಯಸ ತಿನ್ನೋದು ಡಬರಿಗಟ್ಲೆ ತಾವೇ ಏನು ಲಕ್ಷ್ಮಿಯ ತಲೆ ಮೇಲೆ ಸುರಿಯೋದಿಲ್ಲ ಏನಿಲ್ಲ ಒಂದಿಷ್ಟು ದೇವರು ಕೊಟ್ಟದ್ದು ಅಂತ ದೇವರಿಗೆ ನೋಡಿ ಕೃತಜ್ಞತೆ ಸಹನಶೀಲತೆ ಎರಡಿದ್ರೆ ಸಾಕು ದೇವರು ಕೊಟ್ಟದ್ದು ಅನ್ನುವುದಕ್ಕೆ ದೇವರಿಗೆ ಕೃಷ್ಣಾರ್ಪಣೆ ಹೇಳಿ ಕೃತಜ್ಞತೆ ಹೇಳೋದು ತಾನೇ ತಿನ್ನೋದು ಮತ್ತೆ ತಾನು ತಿನ್ನೋದು ಬೇಕೇ ಬೇಕು ಆದರೆ ಕೃತಜ್ಞತೆ ಹೇಳಿ ತಿನ್ನುವಂಥದ್ದಕ್ಕೆ ಮುದುಕರು ಬೇಡಾಯಿತು ಅವರು ತಂದೆ ತಾಯಿ ಅತ್ತೆ ಮಾವ ಅಂತ ಕರೆಸಿಕೊಳ್ಳೋದಕ್ಕೂ ಲೈಕ್ ಇಲ್ಲ ಇವತ್ತು ಮುದುಕರವರು ಹಾಗಾದರೆ ಮುಂದೆ ಮಾನ್ಯರಾಗೋದಲ್ಲ ಆದರ್ಶರಾಗೋದಲ್ಲ ಎದುರಿಗಿರೋ ನಿಮ್ಮ ಮಕ್ಕಳೇ ಒದ್ದು ಓಡಿಸ್ತಾರೆ ನಾಳೆ ಅವರಿಂದಲೇ ಛೀಮಾರಿ ಹಾಕಿಸಿಕೊಳ್ಳುವ ಪ್ರಸಂಗ ಬರ್ತದೆ ಇವತ್ತಿಗೂ ಯಾರನ್ನು ತಲೆಯ ಮೇಲಿಟ್ಟುಕೊಂಡು ನಾವು ಕುಣಿತೇವೆ ಭೋಗ ಮಾಡಿದವರನ್ನೆಲ್ಲ ತ್ಯಾಗ ಮಾಡಿದವರನ್ನು ಸಹನಶೀಲತೆಯಿಂದ ಇದ್ದವರನ್ನು ಕೃತಜ್ಞರಾದವರನ್ನು ಇಂತಹ ಶಾಶ್ವತ ಗ್ರಂಥಗಳಲ್ಲಿ ದಾಖಲು ಮಾಡಿ ಇವತ್ತಿಗೂ ಅವರ ಆದರ್ಶವನ್ನಿಟ್ಟುಕೊಂಡು ಅವರ ಹೆಸರನ್ನು ನೆನೆಸಿ ನಮ್ಮ ಜನ್ಮ ಪಾವನ ಆಯಿತು ಅಂತ ಭಾವಿಸ್ತೇವೆ ಸಹನಶೀಲತೆ ಇಲ್ಲದೆ ಭೋಗಪ್ರಧಾನವಾದ ಜೀವನವನ್ನು ನಡೆಸಿ ಸ್ವಾರ್ಥ ಪ್ರಧಾನವಾದ ಜೀವನವನ್ನು ನಡೆಸಿ ಹಿರಿಯರಲ್ಲಿ ದೊಡ್ಡವರಲ್ಲಿ ಗೌರವ ಇಲ್ಲದೆ ಮನಸ್ಸಿಗೆ ಬಂದಂತೆ ವರ್ತನೆಯನ್ನು ಮಾಡುವಂತಹ ಪ್ರವೃತ್ತಿ ಇದ್ದರೆ ಅಂತಹ ವ್ಯಕ್ತಿಗಳನ್ನು ಮುಂದೆ ಬರುವವರಲ್ಲ ನೆರೆಹೊರೆಯವರಲ್ಲ ಊರಿನ ಜನ ಅಲ್ಲ ದೇಶದ ಜನ ಅಲ್ಲ ಮನೆಯಲ್ಲಿರುವ ಮಕ್ಕಳೇ ಮಾತನಾಡಿಸುವುದಿಲ್ಲ ತಿರಸ್ಕಾರ ಮಾಡ್ತಾರೆ ಆಗ ಆಗುವಂತಹ ದುಃಖಕ್ಕೆ ಉಪಾಯ ಯಾವುದೂ ಇಲ್ಲ ಪಶ್ಚಾತ್ತಾಪ ಒಂದೇ ಒಂದು ಆ ಪರಿಸ್ಥಿತಿ ಬರಬಾರದು ಅವರು ಮಾಡಿದ ಉಪಕಾರವನ್ನು ಸ್ಮರಿಸಬೇಕು ಹಿರಿಯರು ಗುರುಗಳು ತಂದೆ ತಾಯಿಗಳು ಅತ್ತೆ ಮಾವಂದಿರು ಮಾಡಿದ ಉಪಕಾರ ಏನು ಅಂತನ್ನುವುದರ ಸ್ಮರಣೆ ಇರಬೇಕು ಕೆಲವೊಮ್ಮೆ ವಯೋಮಾನದ ಮೂಲಕ ಯಾವುದೋ ಒಂದು ಕಾರಣಕ್ಕಾಗಿ ಇವತ್ತಿನ ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇಲ್ಲದೇ ಇದ್ದದ್ದಕ್ಕೋ ಒಂದೆರಡು ಮಾತುಗಳು ಹೆಚ್ಚು ಕಡಿಮೆ ಇರಬಹುದು ಅದನ್ನು ಸಹನ ಮಾಡಿದರೆ ಏನು ಗಂಟು ಹೋಗೋದು ಇವನು ಮಾಡಿದ್ದೆಷ್ಟನ್ನು ಅವರು ಸಹನ ಮಾಡಿಲ್ಲ ಇವನು ಅತ್ತದ್ದು ಕರೆದದ್ದು ಒದ್ದದ್ದು ಹೊಲಸು ಮಾಡಿದ್ದು ಮಲಮೂತ್ರ ಮಾಡಿದ್ದು ನಾನಾ ರೀತಿಯ ಹಠ ಮಾಡಿದ್ದು ಏನು ಮಾಡಿದರೂ ಅದನ್ನು ಸಹನ ಮಾಡಿ ಇವನು ಕೇಳಿದ್ದೆಲ್ಲ ಕೊಟ್ಟು ಇವನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಈ ಮಟ್ಟಕ್ಕೆ ತಂದ ತಂದೆ ತಾಯಿಗಳು ಏನೋ ಒಂದು ಮಾತು ಹೆಚ್ಚು ಕಡಿಮೆ ಆಡಿದ್ದಕ್ಕೆ ಇವನಿಗೆ ಭಾರೀ ಮಾನ ಭಯಂಕರ ಮರ್ಯಾದೆ ನಾನು ಇಂಥ ದೊಡ್ಡ ಇಂಜಿನಿಯರು ಇಂಥ ದೊಡ್ಡ ಡಾಕ್ಟರು ಇಂಥ ದೊಡ್ಡ ಶ್ರೀಮಂತ ಇಷ್ಟೆಲ್ಲ ಜನ ನನಗೆ ಇವತ್ತು ಬೆಳಗ್ಗೆ ಪಾಠದಲ್ಲಿ ಅನೇಕ ಜನ ಕೇಳಿದ್ದೀರಿ ಬಹಳ ಜನ ನನಗೆ ಮರ್ಯಾದೆ ಕೊಡ್ತಾರೆ ನಮಸ್ಕಾರ ಮಾಡುತ್ತಾರೆ ನನ್ನ ಆಶ್ರಯದಲ್ಲಿ ಬದುಕಿದ್ದಾರೆ ಇಂತಹ ಮೇಲ್ಮಟ್ಟಕ್ಕೆ ಮುಟ್ಟಿದ ನನಗೆ ಇವರ್ಯಾರು ಹೇಳುವವರು ಅಂತ ಈ ಮೇಲ್ಮಟ್ಟಕ್ಕೆ ಹೇಗೆ ಮುಟ್ಟಿದೆ ಹಾರಿ ಬಂದಿಯಾ ನೀನು ಇದೇ ರೀತಿ ಚಿಕ್ಕ ಮಗುವಾಗಿ ಹೊಲಸು ಮಾಡಿ ಹತ್ತೂ ಕರೆದು ಹಠ ಮಾಡಿ ಇವರು ಉಣಿಸಿದ ತುತ್ತು ತಿಂದ ತಾನೇ ನೀನು ಇಷ್ಟು ಮೇಲ್ಮಟ್ಟಕ್ಕೆ ಬಂದದ್ದು ಹಾಗಾದರೆ ಅವರನ್ನು ಬೇಡ ಕೃತಜ್ಞನಾಗಿರು ಸಹನಶೀಲತೆಯಿಂದಿರು ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಹೋಗುವ ಘೋರ ಪರಿಸ್ಥಿತಿ ಮುಂದೆ ಹುಟ್ಟುವ ನಿಮ್ಮ ಮಕ್ಕಳು ನಿಮಗೆ ತಿರಸ್ಕಾರ ಮಾಡಿ ನಿಮ್ಮನ್ನು ಚೀತು ಅನ್ನುವಂತಹ ಪರಿಸ್ಥಿತಿ ಬರದೇ ಇರಬೇಕಾಗಿದ್ದರೆ ವೃದ್ಧಾಶ್ರಮಗಳು ಕಡಿಮೆಯಾಗಬೇಕಾಗಿದ್ದರೆ ವಿವಾಹ ವಿಚ್ಛೇದಗಳಾಗದೆ ಸಂತೋಷದಿಂದ ಸಂಪೂರ್ಣವಾದ ಜೀವನವನ್ನು ನಡೆಸಬೇಕಾಗಿದ್ದರೆ ಸಹನಶೀಲತೆ ಇದು ಬಹಳ ಮಹತ್ವದ್ದು ಕೃತಜ್ಞತೆ ಇದು ಬಹಳ ಮಹತ್ವದ್ದು ಗಂಡನೂ ನಾಲ್ಕು ಮಾತು ಹೆಚ್ಚಾಡಬಹುದು ಹೆಂಡತಿಯೂ ಆಡಬಹುದು ಇಬ್ಬರೂ ಪರಸ್ಪರವಾಗಿ ಸಹನೆಯನ್ನು ಮಾಡಿಕೊಂಡು ಪ್ರೀತಿಯಿಂದ ಜೀವನವನ್ನು ಮಾಡುತ್ತಾ ಧರ್ಮ ಇದು ಗುರಿಯಾಗಿರಬೇಕು ದೇವರನ್ನು ಸಂತೋಷಪಡಿಸಬೇಕು ಇದು ಗುರಿಯಾಗಿರಬೇಕು ಶಾಸ್ತ್ರದಲ್ಲಿ ದೇವರು ಹೇಳಿದಂತೆ ನಾವು ನಡೆಯಬೇಕು ಅನ್ನುವುದು ನಮ್ಮ ನಿರ್ಧಾರವಾಗಿರಬೇಕು ಇಲ್ಲಿಯೇ ನಾವು ತಪ್ಪಿದ್ದು ನಮ್ಮ ತಿಳುವಳಿಕೆಗೆ ಬಂದ ಹಾಗೆ ನಾವು ನಡೀತೇವೆ ಅಂತನ್ನುವಂತಹ ಏನು ಉನ್ಮಾದ ಇದೆ ಅದು ಇದಕ್ಕೆಲ್ಲ ಕಾರಣ ಶಾಸ್ತ್ರ ನಮಗೆ ಮಾರ್ಗದರ್ಶಕ ನಾನು ಹೀಗೆ ಮಾಡೋದು ಶಾಸ್ತ್ರ ವಿರುದ್ಧ ಇದನ್ನು ಮಾಡಿದರೆ ನನಗೆ ಈ ಜೀವನದಲ್ಲಿಯೂ ಸುಖ ಇಲ್ಲ ಪರಲೋಕದಲ್ಲಿಯೂ ಸುಖ ಇಲ್ಲ ಈ ಎಚ್ಚರ ಮನುಷ್ಯನಿಗೆ ಇದ್ದರೆ ಎಂದಿಗೂ ಈ ತರಹದ ಘಟನೆಗಳು ನಡೆಯೋದಿಲ್ಲ ಇವತ್ತು ಮದುವೆ ನಾಳೆ ವಿಚ್ಛೇದ ಎಷ್ಟು ಕಡೆಗೆ ನಡೀತಾ ಇದೆ ಇದಕ್ಕಿಂತ ಘೋರವಾದಂತಹ ದುರಂತ ಇನ್ನೇನು ಕಾಣಬೇಕಾಗಿದೆ ಕಲಿಯುಗ ಈಗಲೇ ಮುಗೀತಾ ಇದೆಯೋ ಏನೋ ಅಂತ ಅನ್ನಿಸ್ತಾ ಇದೆ ಇನ್ನೂ ನಾಲ್ಕು ಲಕ್ಷ ವರ್ಷಗಳಿವೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಅಂತೂ ನೀವೇ ಕಲಿಯುಗ ಅಂತ ಹೆಸರು ಕೊಟ್ಟಿದ್ದೀರಲ್ಲ ಅಂತ ಅನ್ನಬೇಡಿ ಇನ್ನೂ ಮಹಾಭಾರತ ಇದೆ ಭಾಗವತದ ಪ್ರವಚನಗಳು ನಡೀತಾ ಇವೆ ಅಲ್ಲಲ್ಲಿ ರಾಮಾಯಣಗಳ ಶ್ರವಣ ನಡೀತಾ ಇದೆ ಮಹಾಭಾರತ ಭಾಗವತ ರಾಮಾಯಣಾದಿ ಸತ್ಯಾಸ್ತ್ರಗಳ ಸರ್ವ ಮೂಲ ಗ್ರಂಥಗಳ ಪಾಠಪ್ರವಚನಗಳು ಅನೇಕ ಟೀಕಾ ಟಿಪ್ಪಣಿಕಾರರ ದಾಸರ ಉಪದೇಶಗಳು ಇವತ್ತಿಗೂ ಜಾಗೃತವಾಗಿ ಇವೆ ಎಂದ ಮೇಲೆ ಇನ್ನೂ ಕಲಿಯುಗ ಪ್ರಾರಂಭವಾಗಿಲ್ಲ ಪೂರ್ಣವಾಗಿ ಸುಧಾರಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ಮತ್ತೆ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಉಜ್ಜೀವನ ಮಾಡುವುದಕ್ಕೆ ಇನ್ನೂ ಪರಿಪೂರ್ಣವಾದ ಆಶೆ ನಮ್ಮಲ್ಲಿದೆ ಮುಗಿದೋಯ್ತು ಇನ್ನೇನು ಇದು ಹಾಳಾಗೋದೆ ಇದರ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಬೇಡಿ ನಮ್ಮ ತಲೆಯನ್ನು ಕೆಡಿಸಬೇಡಿ ಅಂತ ಯಾವ ಯುವಕರು ಅನ್ನುವುದು ಬೇಡ ಇನ್ನೂ ಆಶೆ ಇದೆ ಇನ್ನೂ ಅವಕಾಶ ಇದೆ ಕಾಲ ಕೆಟ್ಟಿಲ್ಲ ಇನ್ನೂ ನಾಲ್ಕು ಲಕ್ಷ ವರ್ಷ ಇದೆ ಮುಂದೆ ಈಗಿನ್ನ ಐದು ಸಾವಿರ ವರ್ಷ ಕಳೀತಾ ಇದೆ ಮಾರ್ಗ ಉಂಟು ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ ಅಂತಹ ಕೃತಜ್ಞತೆ ಮನುಷ್ಯನಿಗಿರಬೇಕು ಸಹನಶೀಲತೆ ಇರಬೇಕು ತಾಳ್ಮೆ ಇರಬೇಕು ತಂದೆ ತಾಯಿಗಳನ್ನು ಗುರುಗಳನ್ನು ಅತ್ಯಂತ ಕೃತಜ್ಞತೆಯಿಂದ ಗೌರವದಿಂದ ಕಾಣಬೇಕು ಅವರ ಮಾರ್ಗದರ್ಶನದಲ್ಲಿ ಜೀವನವನ್ನು ನಡೆಸಬೇಕು ಅವರ ಮನಸ್ಸಿಗೆ ನೋವಾಗುವಂತೆ ತನ್ನ ಪ್ರವೃತ್ತಿ ಇರಬಾರದು ಎಂಬುದಾಗಿ ಮಹಾಭಾರತ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ ಶ್ರೀಕೃಷ್ಣಾರ್ಪಣೆ